ಹೊಸ ವರ್ಷಕ್ಕೆ ಪತಿ ಡಿಬಸ್ ದರ್ಶನ್ ಅವರಿಗೆ ಪತ್ನಿ ವಿಜಯಲಕ್ಷ್ಮಿ ಕೊಟ್ಟರು ದುಬಾರಿ ಉಡುಗೊರೆ. ಅದೇನು ಗೊತ್ತಾ ವೀಕ್ಷಕರೇ, ಬನ್ನಿ ದುಬಾರಿ ಗಿಫ್ಟ್ ಏನು ನೋಡೋಣ. ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಅನ್ನು ಈ ಕೂಡಲೇ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹೌದು, ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ್ ಎಂದೇ ಖ್ಯಾತಿಯಾಗಿರುವ ನಟ ದರ್ಶನ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಇಂದು ಸುಂದರವಾದ ದಾಂಪತ್ಯ ಜೀವನ ನಡೆಸುತ್ತಿದ್ದಾರೆ. ಮಗ ವಿನೀಶ್ ಜೊತೆ ಮಗನ ವಿದ್ಯಾಭ್ಯಾಸ ಮತ್ತು ಇನ್ನೆಲ್ಲ ಪೋಷಣೆ ಮಾಡುತ್ತಾ ಮಗನ ಜೊತೆ ಇದ್ದಾರೆ. ಇದೀಗ ದರ್ಶನ್ ಅವರ ಪತ್ನಿ ಜೊತೆ ಚೆನ್ನಾಗಿಲ್ಲ ಎನ್ನುವ ಹಲವು ಮಾತುಗಳು ಕೇಳಿ ಬಂದಿದ್ವು. ಇವುಗಳಿಗೆಲ್ಲ ಇದೀಗ ದರ್ಶನ್ ಅವರು ಖಡಕ್ ಉತ್ತರ ನೀಡಿದ್ದಾರೆ. ಕೆಲವು ತಿಂಗಳುಗಳಿಂದ ನಟ ದರ್ಶನ್ ಅವರು ಕೆಲವು ವಿಷಯಗಳಿಂದ ಸುದ್ದಿಯಲ್ಲಿದ್ದಾರೆ. ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಅವರ ಜೊತೆ ಶುರುವಾದ ವಿಷಯ ಮಹಿಳೆಯಿಂದ ವಂಚನೆ ಆರೋಪ, ಆದರೆ ಈ ಪ್ರಕರಣಕ್ಕೆ ಇನ್ನೂ ಸರಿಯಾದ ಅಂತ್ಯ ಸಿಗಲಿಲ್ಲ. ಇದೆಲ್ಲಕ್ಕಿಂತ ಹೆಚ್ಚಾಗಿ ದರ್ಶನ್ ಅವರು ವಿವಾದಕ್ಕೆ ಸಿಕ್ಕಿಕೊಂಡಿದ್ದು ಪತ್ನಿ ವಿಜಯಲಕ್ಷ್ಮಿ ಅವರ ವಿಚಾರದಿಂದ. 2011ರಲ್ಲಿ ವಿಜಯಲಕ್ಷ್ಮಿ ಅವರ ವಿಚಾರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ವೈಮನಸ್ಸಿದ್ದರೂ ಸಹ ಅವರ ಜೊತೆಗೆ ಪ್ರೀತಿಯೂ ಇದ್ದ ಕಾರಣ ಈ ಜೋಡಿ ಮತ್ತೆ ಒಂದಾಯಿತು. ಆಗಾಗ ಇಬ್ಬರ ನಡುವೆ ವೈಮನಸ್ಸು ಮೂಡಿದರೂ ಸಹ ಅದೆಲ್ಲವನ್ನ ಮೀರಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ದರ್ಶನ್ ಮತ್ತು ವಿಜಯಲಕ್ಷ್ಮಿ ದಂಪತಿ ಜೊತೆಗೆ ಇದ್ದಾರೆ. ಮಗನಿಗಾಗಿಯೂ ಸಹ ಇವರಿಬ್ಬರು ಸಂತೋಷದಿಂದ ಪ್ರೀತಿಯಿಂದ ಇದ್ದಾರೆ. ದರ್ಶನ್ ಅವರ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಇರುವ ಕಾರಣ ಅವರ ಫ್ಯಾಮಿಲಿಗೆ ಹೆಚ್ಚು ಸಮಯ ನೀಡಲು ಸಾಧ್ಯವಾಗುತ್ತಿರಲಿಲ್ಲ. ಇದರಿಂದಾಗಿ ಕೆಲವು ದರ್ಶನ್ ಅವರು ವಿಜಯಲಕ್ಷ್ಮಿ ಅವರೊಡನೆ ಚೆನ್ನಾಗಿಲ್ಲ, ಇಬ್ಬರ ಫ್ಯಾಮಿಲಿ ಲೈಫ್ ಚೆನ್ನಾಗಿಲ್ಲ ಎಂದು ಹಲವು ಸುದ್ದಿಗಳನ್ನು ಹಬ್ಬಿಸಿದ್ರು. ಆದರೆ ಈಗ ದರ್ಶನ್ ಅವರ ಕುಟುಂಬ ಒಂದಾಗಿದ್ದು ಇದೆಲ್ಲರಿಗೂ ಬಹಳ ಸಂತೋಷ ತರುವಂತಹ ವಿಚಾರವಾಗಿದೆ. ದರ್ಶನ್ ಅವರು ತಮ್ಮ ಹೆಂಡತಿ ಮಕ್ಕಳ ಜೊತೆ ಹೊಸ ವರ್ಷದ ಆಚರಣೆಯನ್ನ ಮಾಡಿದ್ದಾರೆ. ಹಾಗೆ ದರ್ಶನ್ ಅವರ ಸ್ನೇಹಿತರು ಸಹ ಈ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದಾರೆ. ನಟ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ಜೊತೆ ನಗುನಗುತ್ತಾ ಫೋಟೋಗೆ ಪೋಸ್ ಕೊಟ್ಟಿರುವುದನ್ನು ನೋಡಿ ಅಭಿಮಾನಿಗಳು ಬಹಳ ಸಂತೋಷವನ್ನ ಪಟ್ಟಿದ್ದಾರೆ. ಏನು ವಿಜಯಲಕ್ಷ್ಮಿ ಅವರು ಪತಿಗಾಗಿ ಒಂದು ಭರ್ಜರಿಯಾದ ಗಿಫ್ಟ್ ಅನ್ನು ಸಹ ನೀಡಿದ್ದಾರೆ. ಆದರೆ ಎಂಬ ಇದರ ಮಾಹಿತಿ ಪ್ರಕಾರ ಈಗ ಮೂಲ ಬಲಗಳ ಪ್ರಕಾರ ಸಿಕ್ಕಿದ ವೀಕ್ಷಕರ ವಿಜಯಲಕ್ಷ್ಮಿ ಅವರು ಆಗಾಗ ದರ್ಶನ್ ಅವರಿಗೆ ಉಡುಗೊರೆಗಳನ್ನು ನೀಡುತ್ತಾರೆ. ಇದೀಗ ಗಂಡನಿಗಾಗಿ ಒಂದು ಭರ್ಜರಿಯಾದ ಬೈಕ್ ಅನ್ನು ವಿಜಯಲಕ್ಷ್ಮಿ ಅವರು ಉಡುಗೊರೆಯಾಗಿ ನೀಡಿದ್ದು ಆ ಬೈಕ್ನ ಬೆಲೆ ಬರೋಬ್ಬರಿ 15 ಲಕ್ಷ ರೂಪಾಯಿ ಎನ್ನಲಾಗಿದೆ. ಅಭಿಮಾನಿಗಳು ಈ ಸುದ್ದಿ ಕೇಳಿ ಬಹಳ ಸಂತೋಷಪಟ್ಟಿದ್ದು ಇನ್ನು ಮುಂದೆ ದರ್ಶನ್ ಅವರ ಕುಟುಂಬ ಹೀಗೆ ಸಂತೋಷವಾಗಿರಲಿ ಎಂದು ಹಾರೈಸುತ್ತಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪಾಗಿ ತಿಳಿಸಿ ಆದಷ್ಟು ಬೇಗ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ವೀಕ್ಷಕರೇ. ಥ್ಯಾಂಕ್ ಯು.